ಬೇಕು, ರಾಜೀನಾಮೆ ಕೊಡಲೇಬೇಕು. ಪ್ರಶ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಬಡವರ ಮನೆ ನುಂಗಿದ ಸಿದ್ದರಾಮಯ್ಯನಿಗೆ. ಆದ್ರೆ ಹೈಕೋರ್ಟ್ನಲ್ಲಿ ಅವ್ರಿಗೆ ಮುಖಭಂಗ ಆಗಿದೆ, ಹೈಕೋರ್ಟೂ ಅವರ ಅರ್ಜಿ ತಿರಸ್ಕರಿಸಿದೆ. ಅದಕ್ಕೆ ಈಗ ಮುಖ್ಯಮಂತ್ರಿ ಅವರ ಸ್ವಂತ ಒಬ್ಬರು ಲಾಯರ್ ಇದ್ದಾರೆ, ವಕೀಲರಿದ್ದಾರೆ, ಸಂವಿಧಾನಕ್ಕೆ ಬೆಲೆ ಕೊಡುವಂಥ ನಾ ಮುಖ್ಯಮಂತ್ರಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಅದಕ್ಕೆ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ಬೆಲೆ ಕೊಡಬೇಕು, ನ್ಯಾಯಾಲಯಕ್ಕೆ ಬೆಲೆ ಕೊಡಬೇಕು, ತಕ್ಷಣ ರಾಜೀನಾಮೆ ಕೊಡಬೇಕು. ಅವರ ಸ್ಥಾಪನೆ ಮಾಡಿದಂಥ ಎರಡು ಆಯೋಗಗಳಿದ್ದಾವೆ, ಅವ್ರಿಗೆ ಸ್ಥಾಪನೆ ಮಾಡಿದಂಥ ಆಯೋಗ ಮೇಲೆ ವಿಶ್ವಾಸ ಇಲ್ಲನಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿಮ್ಮ ಸರ್ಕಾರದಲ್ಲೇ ವೆಂಕಟಾಚಲ ಆಯೋಗ ಮತ್ತು ದೇಸಾಯಿ ಆಯೋಗ ಸ್ಥಾಪನೆ ಮಾಡಿದ್ರಿ, ಅದಕ್ಕೆ ಎದುರಿಸ್ರಿ. ನೀವು ನಿಜವಾಗ ಕ್ಲೀನ್ ಇದ್ರೆ ಅದ್ರಾಗಿಂದ ಹೊರಗೆ ಬನ್ನಿ. ಆದರೆ ಈಗ ಆ ಮುಖ್ಯಮಂತ್ರಿ ಸ್ಥಾನ ಮೇಲೆ ಕೊಡುವಂಥ ಅಧಿಕಾರಿ ಇಲ್ಲ. ಈ ನಮ್ಮ ಬೇಡಿಕೆ ಹೋರಾಟ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಸಂವಿಧಾನಕ್ಕೆ ಬೆಲೆ ಕೊಡಿ, ತಾವು ಸ್ವಂತ ವಕೀಲರಿದ್ದೀರಿ, ಮುಖ್ಯಮಂತ್ರಿ ಅಂತ ಸ್ಥಾನ ಮೇಲೆ ಕೊಡುವಂಥ ನಿಮಗೀಗ ಅಧಿಕಾರ ಇಲ್ಲ. ತಾವು ರಾಜೀನಾಮೆ ಕೊಡಬೇಕಂತ ನಾವು ಹೋರಾಟ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಬೆದಿಗಿಳಿದಿದ್ದೀವಿ. ರಾಜೀನಾಮೆ ಕೊಡಲಿಲ್ಲ ಅಂದರೆ ಇದಕ್ಕಿಂತ ಉಗ್ರು ಹೋರಾಟ ಮಾಡುವಂಥ ಕೆಲಸ ಬರುವಂತ ಭವಿಷ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವೆಲ್ಲರೂ ಕೂಡಿ ಮಾಡ್ತೀವಿ. ಅವರು ಮಾಡಿದ ಆದೇಶವನ್ನು ಕರೆಕ್ಟ್ ಅದ, ಈ ಚೌಕಸಿ ಆಗಬೇಕು, ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ ಅಂತ ಹೇಳಿಕೊಂಡು ಈ ಎನ್ಕ್ವೈರಿ ಆಗಬೇಕು ಮತ್ತು ಸನ್ಮಾನೀಯ ಗವರ್ನರ್ ಅವರ ಆದೇಶವನ್ನು ಅಪ್ಹೇಲ್ಡ್ ಹೇಳಿ ಆ ಚೌಕಸಿ ಆಗಬೇಕಂತ ಆದೇಶ ಮಾಡಿದ್ದಾರೆ. ನಾವು ಒತ್ತಾಯ ಮಾಡ್ತೀವಿ ಏನಂದರೆ ಇಮಿಡಿಯೇಟ್ಲಿ ಸನ್ಮಾನೀಯ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಯಾಕೆ ಕೊಡಬೇಕಂದ್ರೆ ಅವರು ಮನೆಯವರು ಅದ್ರಿಗೆ ಇನ್ವಾಲ್ವ್ ಆಗಿದ್ದಾರೆ. ನೀವು ಮುಖ್ಯಮಂತ್ರಿ ಇದ್ದಾಗ ಈ ಚೌಕಸಿಯನ್ನು ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪರಂಪರೆಯನುಸಾರ ನಿಕ್ಷೇಪವಾಗಿ ಚೌಕಸಿ ಆಗಿದ್ಮೇಲೆ ತಕ್ಷಣ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಹೈಕೋರ್ಟ್ ಆಫ್ ಕರ್ನಾಟಕ ಒಂದು ತೀರ್ಪು ಕೊಟ್ಟಿದೆ. ಕಳೆದ ಎರಡು ತಿಂಗಳಿಂದ ಈ ನಡೆಯುವಂಥ ಈ ಹೋರಾಟ BJP ಎಲ್ಲ ಕಾರ್ಯಕರ್ತರು ನಮ್ಮ DY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆದಂತಹ ಭ್ರಷ್ಟಾಚಾರ ಮೂಡ ಹಗರಣ ಸಿದ್ದರಾಮಯ್ಯ ಮೇಲೆ ಆರೋಪ ಆಗಿದೆ. ಅದನ್ನು ವಿರೋಧವಾಗಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿತು ಮೈಸೂರು ಅವರಿಗೆ. ಆ ಪಾದಯಾತ್ರೆ ನಂತರ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ದು. ಇಂದು ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ ಸಿದ್ದರಾಮಯ್ಯ ಅವರು ಮಾಡಿದಂಥ ತಪ್ಪಿಗೆ ಇದರಲ್ಲಿ ಒಂದು ತಪ್ಪಾಯಿದೆ ಅಂಥೇಳಿ ಹೈಕೋರ್ಟ್ ತೀರ್ಮಾನ ಕೊಟ್ಟಿದೆ. ಆದ ಕಾರಣ BJPಯ ಎಲ್ಲ ಪದಾಧಿಕಾರಿಗಳು ಒಂದೇ ಎಲ್ಲರಿಗೂ ಒಂದೇ ನ್ಯಾಯ ಬದ್ಧವಾಗಿರುವುದರಿಂದ ಅವರು ರಾಜೀನಾಮೆ ಕೊಡಬೇಕಂತೇಳಿ ಡಿಮಾಂಡ್ ಇದೆ ನಮಗೆ.